हेलो हेलो यार सर, नमस्कार सर. ಏನದು ಯುಪಿ ಅಂತ ಹಾಕೊಂಡಿದ್ಯಾ ಯೋಗೇಶ್? ಹಾಂ ಸರ್, ನಾನು ಯುಪಿಲಿ ಫಸ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಏನ್ ಇವಾಗ ಹೇಳು. ಸರ್, ನನ್ನ ಹೆಸರು ಯೋಗೇಶ್ ಅಂತ, ನಾನು ಹಾಸನದ ಅರಕಲಗೂಡು. ಸರ್, ನಾನು ಪ್ಯಾರಾಮಿಲಿಟರಿ ವರ್ಕ್ ಮಾಡ್ತೀನಿ ಸರ್, ಈಗ ಛತ್ತೀಸ್ಗಢದಲ್ಲಿ ನಕ್ಸಲ್ ಆಪರೇಷನ್ ಬೆಟಲ್ ಅಲ್ಲಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಸರ್, ನನಗೊಂದು ಗಂಡು ಮಗು ಆಗಿದೆ ಸರ್, ಜೂನ್ 2020. ಅಲ್ವಾ, ಎಷ್ಟು ಡೇಂಜರಸ್ ಏರಿಯಾ ಅನ್ನೋದು, ನಕ್ಸಲ್ ಏರಿಯಾ ತುಂಬಾ ರಿಸ್ಕ್ ಅಲ್ಲ? ತುಂಬಾ ಮೋಸ್ಟ್ ರೆಡ್ ಜೂನ್ ಸರ್ ಇದು. ಸಿಕ್ಕಾಕೊಂಡ್ರೆ ಕಷ್ಟನೇನೋ ಅವ್ರ ಕೈಲಿ. ಸಿಕ್ಕಾಕೊಂಡ್ರೆ ಮುಗಿತ್ ಸರ್, ಬಾಡಿನೇ ಬರಲ್ಲ. ಸಿಕ್ಕಾಬಿಟ್ಟೆ ಕಾಡ್ ಸರ್, ಜಂಗಲ್ ಸರ್ ಇದು. ಮತ್ತೆ ಹಿಂಸೆ ಮಾಡ್ತಾರನ? ಹಿಂಸೆ ಮಾಡ್ತಾರೆ ಸರ್, ಡೈಲಿ ಮೆಸೇಜ್ ಬರ್ತಾ ಇದೆ, ಇವ್ರು ಅಲ್ಲಿ ಸಿಕ್ಕಿದ್ರು, ಇಲ್ಲಿ ಸಿಕ್ಕಿದ್ರು, ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು ಅಂತ. ನಮ್ಮ ಹುಡುಗರು ಕಾಣೆ ಆಗ್ತಾ ಇದಾರ, ನಮ್ಮ ದೇಶದ ಸೈನಿಕರು? ಕಾಣೆ ಆಗ್ತಿಲ್ಲ ಸರ್, ಅವ್ರ ಹತ್ರ ಸಿಕ್ಕಿದ್ರು ಬಿಡಲ್ಲ ಸರ್, ಕರ್ಕೊಂಡೋಗಿ ಜಂಗಲ್ ಅಲ್ಲಿ ಎಲ್ಲಾರ ಕೊಲೆ ಮಾಡ್ತಾರೆ, ಇಲ್ಲಾಂದ್ರೆ ಹೊಡೆದಾಗ್ತಾರೆ. ನಮ್ಮ ಹತ್ರ ಏನಿದೆ ಎಲ್ಲ ತಗೊಂಡು ವೆಪನ್. ನಮ್ಮ ಭಾರತೀಯ ಸೇನೆ ಮೇಲೆ ಏನು ಗೊತ್ತಿಲ್ಲ ಸರ್, ಅದು ಮುಂಚೆಯಿಂದ ಇವಾಗಿಂದನಲ್ಲ, ಮುಂಚೆಯಿಂದ ಸರ್. ಅದು ಇಲ್ಲಿ ಅವ್ರು ಸಿಕ್ಕಿದ್ರೆ ನೀವು ಮರ್ಯಾದೆಯಿಂದ ಪಾಪ ಟ್ರೀಟ್ ಮಾಡಿ. ನಾವು ಬಿಡಲ್ಲ ಸರ್, ನಾವು ಹೊಡಿತೀವಿ. ಯಾಕೋ ನಮ್ಮ ನಮ್ಮ ಹಲೋ, ಯಾಕಪ್ಪೆ ನೀವು ಹೊಡೆದ್ ಬಿಡ್ತೀರಾ ಅಂದ್ರೆ ಕರುಣೆ ಕೂಡ ತೋರಿಸಲ್ಲ ಸರ್. ನಿಮ್ ವಾಯ್ಸ್ ಬ್ರೇಕ್ ಆಗ್ತದೆ ಸರ್. ಕರುಣೆ ಕೂಡ ತೋರಿಸಲ್ಲ, ನೀವು ಕೂಡ ಅವ್ರು ಸಿಕ್ಕಿದ್ರೆ ಬಿಡಲ್ಲ. ಇಲ್ಲ ಸರ್, ಇಲ್ಲ ಸರ್, ನಮ್ ಡ್ಯೂಟಿನೇ ಅದಲ್ಲ ಸರ್. ಹಾಗಾಗಿ ಅವರು ಒಂದು ಮೇನ್ ಪವರ್ ಐಡಿ ಸರ್, ಅಂದ್ರೆ ಲೋಕಲ್ ಐಡಿ ಮಾಡ್ತಾರೆ ಅವರು. ಐಡಿ ಅಂದ್ರೆ ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ ಸರ್. ಅವ್ರಿಗೆ ಅಲ್ಲಿಂದ ಎನ್ಕರೇಜ್ಮೆಂಟ್ ಸಿಗ್ತದೆ ದೇಶದ ವಿರುದ್ಧ ಸರ್. ಅವ್ರದ್ದು ಪೊಲಿಟಿಕಲ್ ಇರುತ್ತೆ ಸರ್, ಅವ್ರಿಂದ ಟೋಟಲ್ ಎರಡು ಪಾರ್ಟಿ ಇದೆ ಸರ್. ಒಂದು ಅವರಿಂದ ಆರ್ಮಿ ಅಂತಾರೆ, ಅದು ಇನ್ನೊಂದು ಪೊಲಿಟಿಕ್ ಅದು. ಅವ್ರ ಪೊಲಿಟಿಕ್ ಅವ್ರು ಏನ್ ಮಾಡ್ತಾರೆ, ನಮ್ಮನ್ನ ರ್ಯಾಕಿ ಮಾಡ್ತಾರೆ ಅವರು. ನಮ್ಮ ಆಕ್ಟಿವಿಟೀಸ್ ಎಲ್ಲ, ನಮ್ದು ಏನ್ ಲೂಸ್ ಪಾಯಿಂಟ್ ಎಲ್ಲ ಅವರು ಕಲೆಕ್ಟ್ ಮಾಡ್ತಾರೆ. ಬೇರೆ ದೇಶಗಳಿಗೆ ಕೊಡ್ತಾರ? ಇಲ್ಲ ಸರ್, ಅವರೇ ಒಂದು ಒಂದು ಆರ್ಮಿ ಇರುತ್ತಲ್ಲ ಸರ್, ಅವ್ರಿಗೆ ಹೇಳ್ತಾರೆ. ಇವರು ಈ ಟೈಮಿಗೆ ಇದ್ದು ಹೇಳ್ತಾರೆ, ಈ ಟೈಮಿಗೆ ಊಟ ಮಾಡ್ತಾರೆ, ಈ ಟೈಮಿಗೆ ಇವ್ರು ಮನೆ ಕೊಡ್ತಾರೆ, ಈ ಟೈಮಿಗೆ ಇವ್ರು ಲೂಸ್ ಪಾಯಿಂಟ್ ಇರುತ್ತೆ. ಮತ್ತೆ ತುಂಬಾ ದಟ್ಟವಾದ ಕಾಡೇನದು, ಸಿಕ್ಕಾಬಟ್ಟೆ ಹೆವಿ ಜಂಗಲ್ ಸರ್. ಕಾಡು ಪ್ರಾಣಿಗಳೆಲ್ಲ ನೋಡಿದೀರಾ? ಕಾಡು ಪ್ರಾಣಿ ಇಲ್ಲಿಲ್ಲ ಸರ್, ಇಲ್ಲಿಲ್ಲ ಕಾಡು ಪ್ರಾಣಿ ಇಲ್ಲ. ಹಾವು ಇದೆ ಸರ್, ಬಟ್ ಪ್ರಾಣಿ ಏನು ಇಲ್ಲ ಸರ್ ಇಲ್ಲಿ. ವಿಚಿತ್ರ ವಿಚಿತ್ರ ಹಾವುಗಳು ನೋಡಿದ್ಯಾ? ಹಾ ಸರ್, ನೋಡಿದೀನಿ ಸರ್. ಹೌದೇನೋ, ನಿಂಗೆ ಭಯ ಆಗಲ್ವೇನಾ? ಭಯ ಆಗುತ್ತೆ ಸರ್, ಏನ್ ಮಾಡೋ ಸರ್. ನಿನ್ ವಯಸ್ಸು ಎಷ್ಟು ಸರ್? ನಂದು ಇವಾಗ 37 ಸರ್. ಎಷ್ಟು ಮಕ್ಕಳು ನಿಂಗೆ ಸರ್? ನನಗೊಂದು ಹೆಣ್ಣು ಒಂದು ಗಂಡು ಸರ್. ಹೆಣ್ಣು 8 ವರ್ಷ ನಡೀತಾ ಇದೆ ಸರ್, ಈಗ ಮಗು ಆಗಿದೆ, ಒಂದು 9 ತಿಂಗಳು ನಡೀತಾ ಇದೆ ಸರ್. ಹೌದಾ, ಗಂಡು ಮಗು ಸರ್? ಗಂಡು ಮಗು, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು ಸರ್. ಏನ್ ಹೆಸರು ಇಡಬೇಕು ಅಂತಿದ್ಯಾ? ನಿನ್ನ ಹೆಸರೇನು? ನನ್ನ ಹೆಸರು ಯೋಗೇಶ್ ಅಂತ ಸರ್. ಆಕೆ ಹೆಸರು? ನಿನ್ನ ಪತ್ನಿ ಹೆಸರು? ಪವಿತ್ರ ಅಂತ. ನಾರ್ಮಲ್ ಡೆಲಿವರಿ ಆಯ್ತಾ? ಇಲ್ಲ ಸರ್, ಆಪರೇಷನ್ ಸರ್, ಎರಡು ಆಪರೇಷನ್. ಎಲ್ಲಿ ಮಾಡಿದ್ದು? ಅರಸೀಕೆರೆ ಸರ್. ಯಾಕೋ ಹಂಗೆ ಆಪರೇಷನ್ ಮಾಡಿಸ್ತೀರಿ ನೀವೆಲ್ಲ? ನಾರ್ಮಲ್ ಆಗ್ಬೇಕಲ್ಲಪ್ಪ. ನಾರ್ಮಲ್ ಆಗ್ಬೇಕು ಸರ್, ಒಂದು ಫಸ್ಟ್ ಟೈಮ್ ಅಲ್ಲಿ ನಾನು ಇತ್ತಿಲ್ಲ ಸರ್. ನಾನು ಫೋನ್ ಅಲ್ಲಿ ಮಾತಾಡ್ ಟ್ರೈ ಮಾಡಿದೆ, ನಾರ್ಮಲ್ ಮಾಡಿ ಮೇಡಮ್ ಪ್ಲೀಸ್ ಅಂತ. ಅದು ಗರ್ಭಪೋಷಣ ಏನೋ ಓಪನ್ ಆಗಿತ್ತಿಲ್ಲ ಅಂತ ಹೇಳಿದ್ರು ಸರ್. ಸೆಕೆಂಡ್ ಟೈಮು ಮಕ್ಕಳೇ ಬೇಡ ಅಂತ ಇದ್ಲು. ಹಾಗಾಗಿ ಅವಳಿಗೆ ಇಲ್ಲ, ಆಯ್ತು ಆಯ್ತು ಅಂತ ಹೇಳಿ ಏನೋ ಮನೇಲೆಲ್ಲ ಒತ್ತಾಯ ಮಾಡಿದ್ರೆ ಆಯ್ತು ಅಂತ ಹೇಳಿ, ನನ್ನ ಮಗಳು ಗುರುವಾರನೇ ಆಗಿದ್ದು, ನನ್ನ ಮಗನು ಗುರುವಾರನೇ ಹುಟ್ಟಲಿ ಅಂತೇಳಿ ಅವಳೇ ಖುದ್ದು ಆಪರೇಷನ್ ಮಾಡಿಸ್ಕೊಂಡ್ಳು. ನಾನು ಮತ್ತೆ ಹೋಗೋ ಟೈಮ್ ಬಂತಲ್ಲ ಸರ್ ಮತ್ತೆ ಡ್ಯೂಟಿಗೆ, ಹಾಗಾಗಿ ಗುರುವಾರ ಆಪರೇಷನ್ ಮಾಡಿಕೊಂಡು ಇದಾಗಿ ಸರ್. ಇಬ್ರು ಎಲ್ಲ ಮಾಡಬಾರ್ದು ಇದ್ಮೇಲೆ ಯಾರು. ನಾರ್ಮಲ್ ಆರೋಗ್ಯ, ಅಮಾವಾಸ್ಯೆ ಹುಟ್ಟಿದ್ರು ಪರವಾಗಿಲ್ಲ, ನಾರ್ಮಲ್ಲೇ ಆಗ್ಬೇಕು. ಓಕೆ ಸರಿ ಸರ್, ಸರಿ ಓಕೆ. ಆ ಹುಡುಗನ ಹೆಸರು ತ್ರಾಯಿಂದ ಎಂಡ್ ಆಗ್ಲಿ, ಯಾಕಂದ್ರೆ ನಿನ್ನ ಪತ್ನಿ ಹೆಸರು ಪವಿತ್ರ ಅಲ್ವಾ? ಹಾ ಸರ್. ಆ ಹುಡುಗನ ಹೆಸರು ತ್ರಾಯಿಂದ ಎಂಡ್ ಆಗ್ಲಿ, ಆಕೆ ತಾಯಿಯ ಒಂದು ನೆನಪಿಗೆ, ತಾಯಿಯ ಗೌರವಕ್ಕೆ ಕಷ್ಟಪಟ್ಟು ಹೆತ್ತಿದ್ದಾಳಲ್ಲ, ತ್ರಾ ಅನ್ನೋ ಅಕ್ಷರ ಅವನಿಗೂ ಕೊನೆಯಲ್ಲಿ ಇರ್ಬೇಕು. ಓಕೆ ಸರ್. ನಿನಗೆ ಸರ್ ಏನಾದ್ರೂ ಒಂದು 10 ಹೆಸರು ಸೆಲೆಕ್ಟ್ ಮಾಡಿ ನೋಡೋಣ, ತ್ರಾಯಿಂದ ಎಂಡ್ ಆಗೋದು. ಸರ್ ಅವನಿಗೆ ಬಂದಿದೆ ಸರ್, ಆ ಇ ಉ ಬಂದಿದೆ. ಇವೆಲ್ಲ ನನ್ನ ಹತ್ರ ಮಾತಾಡಿದ್ರೆ ಒದಾಕ್ಬಿಡ್ತೀನಿ. ನಂಗೆ ಅವನ್ ಸಿಜೇರಿಯನ್ ಆಗಿರೋ ಮಗುಗೆ ಕುಂಡ್ಲಿ ಯಾವ್ದಿರುತ್ತೆ ಹೇಳು, ನೀನ್ ಹೇಳು. ಗೊತ್ತಿಲ್ಲ ಸರ್ ನಮ್ಗೆ, ಕುಂಡ್ಲಿ ಹೆಂಗಿರುತ್ತೆ ಹೇಳು. ಯಾಕೆ ಡಾಕ್ಟರ್ ತೆಗೆದಿರೋ ಟೈಮಿಂಗ್ ಅದು? ಹೌದು ಸರ್. ಅದು ಆ ಮಗುನ್ ತೆಗಿದೇ ಇದ್ರೆ ಇನ್ನೂ ಆರಾಮಾಗಿ 20 ದಿವಸ ಇರ್ತಿತ್ತು ಹೊಟ್ಟೆಲಿ. ಸರ್ ಸರ್ ಏನು ಹೋಗ್ರಪ್ಪ ನೀವೆಲ್ಲ, ಎಲ್ಲ ಬಲವಂತ ಜಗತ್ತು. ಜಾತಕದ ಬಗ್ಗೆ ಮಾತಾಡ್ಲೇ ಬೇಡ ಇವಾಗ.
ಸರಿ ಸರ್, ಥ್ಯಾಂಕ್ ಯು ಸರ್. ನೀನು ಯಾವ ಅಕ್ಷರ ಆದ್ರೂ ಹುಡುಕು, ತ್ರ ಇಂದ ಎಂಡ್ ಆಗ್ಬೇಕು. ತ್ರ ಇಂದ ಎಂಡ್ ಆಗ್ಬೇಕು ಸರ್. ಅಂತ ಹೆಸರು ಹುಡುಕಿ ಹೇಳು ನನಗೆ. ಹಾ ಸರಿ ಸರ್, ಸರಿ. ಈ ಆಡಿಯೋ ಹಂಚ್ಕೊಳ್ಳೋಂಗಿಲ್ಲ ಫೇಸ್ಬುಕ್, ಯಾಕಂದ್ರೆ ನೀನು ಮಿಲಿಟರಿ ಮನುಷ್ಯ ಅಲ್ಲ. ಇಲ್ಲ ಸರ್, ನಾನು ಪ್ಯಾರಾಮಿಲಿಟರಿ, ಅಂದ್ರೆ ನಂದು ಸಶಸ್ತ್ರ ಸೀಮಾ ಬಲ ಅಂತ ನನ್ನ ಡಿಪಾರ್ಟ್ಮೆಂಟ್. ನಾವು ಏನಿಲ್ಲ ಸರ್, ಹಾಗೇನಿಲ್ಲ, ಹಂಚ್ಕೋಬಹುದು ಸರ್, ಏನ್ ತೊಂದ್ರೆ ಇಲ್ಲ. ನೀವು ಮಾತಾಡಿರೋದೆಲ್ಲ ಹಾಕ್ಬೋದಾ? ಹಾ ಹೌದು ಸರ್, ಹಾಕ್ಬೋದು ಸರ್, ಏನ್ ತೊಂದ್ರೆ ಇಲ್ಲ. ನನ್ನ ಮಗಳ ಹೆಸರು ರಿಷಿಕಾಂತ ಸರ್. ನಾನು ಅಹಾನ್ ಅಂತ ಇಡ್ಬೇಕಂತ ಇದ್ದೆ. ಅಹಾನ್? ಅಹಾನ್ ಸರ್. ಬೇಡವಾ? ಸರಿ ಸರ್, ಓಕೆ ಸರ್. ಬೇರೆ ನೀವು ಹೇಳೋದ ಹತ್ರ ಇಂದ ಅದನ್ನ ಚೂಸ್ ಮಾಡ್ತೇನೆ ಸರ್. ನಾನು ಸರ್, ನಾನು ನಿಮ್ ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ ಸರ್. ನಂಗೆ ಟೈಮ್ ಫ್ರೀ ಸಿಕ್ಕದಾಗೆಲ್ಲ ನೋಡ್ತಾ ಇರ್ತೀನಿ ಸರ್. ಇಲ್ಲಿ ಏನಿಲ್ಲ ಅಂದ್ರೆ ಒಂದು 12-15 ಗಂಟೆ ನಾವು ಡ್ಯೂಟಿ ಮಾಡ್ತೀವಿ ಸರ್. ಒಂದ್ಸರಿ ಹೊರಗೆ ಬಂದ್ರೆ ಬಿಪಿ ಬುಲೆಟ್ ಪ್ರೂಫ್ ಜಾಕೆಟ್ ಮತ್ತೆ ಹೆಲ್ಮೆಟ್ ಹಾಕೊಂಡು ಮತ್ತೆ ಯಾವಾಗ ಹೋಗ್ತೀವಿ ಅಂತ ಇದು ಗ್ಯಾರಂಟಿ ಇಲ್ಲ ಸರ್. ಹಾಗಾಗಿ ತುಂಬಾ ರಿಸ್ಕ್. ಪ್ರಾಣಭಯ ಅಂತೂ ಇಲ್ಲ ಅಲ್ಲ ನಿಮಗೆ? ಪ್ರಾಣ ಭಯ ಇದೆ ಸರ್, ಯಾರಿಗಿರಲ್ಲ ಸರ್. ಬಟ್ ಏನ್ ಮಾಡ, ನೌಕರಿಗೆ ಬಂದಿದ್ದೀವಿ ಸರ್. ಇವತ್ ನಾಳೆ ನಂದು 15 ವರ್ಷ. ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ಆಸೆ ಬಿಟ್ ಬಿಡ್ತೀಯಲ್ಲ? ಬಿಡ್ಬೇಕಾಗತ್ತೆ ಸರ್, ಏನ್ ಮಾಡೋದು ಸರ್ ಮತ್ತೆ. ಒಟ್ನಲ್ಲಿ ಹೋಗ್ಲಿ, ಅಹೋರಾತ್ರನಿಗೂ ನಿನ್ಗೆ ಏನ ಸಂಬಂಧ? ಯಾಕೆ ಫೋನ್ ಮಾಡಿದೆ ಇವನ್ಗೆ? ಏನಕ್ಕೆ ಸರ್ ನೀನ್ ಕಷ್ಟಪಟ್ಟು ನಿನ್ನ ಬೆಳೆಸ್ತಾ ಇದೀಯಾ, ಕಷ್ಟಪಟ್ಟು ಎತ್ತಿರೋ ತಾಯಿ, ನೀವಿಬ್ರು ಇಡ್ಬೇಕಲ್ಲ ಹೆಸರು. ಇವನ ಹತ್ರ ಯಾಕೆ ನಿನಗೆ? ಇವನು ಕರ್ನಾಟಕದಲ್ಲಿ ಎಲ್ಲರ ಹತ್ರ ವಿರೋಧ ಮಾಡಿಕೊಂಡು ಆ ಜೂಜಾಡಿಗರ ವಿರುದ್ಧ ಹೋರಾಡಿ ಎಲ್ಲ ಬೈಸ್ಕೋತಾ ಇದ್ದಾನೆ, ಇವನ ಹತ್ರ ಯಾಕೆ ನಿಮಗೆ? ಇಲ್ಲ ಸರ್, ಆ ರೀತಿ ಏನಲ್ಲ ಸರ್, ನಾವು ಸಮಾಜದ ಇವತ್ತವರೆಗೂ ಕೆಟ್ಟದ್ ಮಾಡಿಲ್ಲ. ನಾವು ಹೇಳೋದು ಫಸ್ಟ್, ನನ್ನ ಮಗಳಿಗೆ IAS ಮಾಡಿಸ್ಬೇಕಂತ ಇದ್ದೆ ಸರ್. ನನ್ನ ಮಗಳಿಗೆ IPS ಫಸ್ಟ್. ಇದಕ್ಕಿಂತ ಮಾಡಿಸೋಕ್ಕಿಂತ ಮುಂಚೆ ನಾನು ಈ ಒಂದು ಇಂಡಿಯಾ ಸೀನಿಯರ್ ಇಂಡಿಯನ್ ಸಿಟಿಸನ್ ಒಳ್ಳೆ ಈ ಸಮಾಜ ಸೇವೆ ಮಾಡ್ಬೇಕಂತ ನನ್ನ ಮಕ್ಕಳಿಂದ ತುಂಬಾ ಆಸೆ ಸರ್. ಹಾಗಾಗಿ ಸರ್ ನಾನು ನಿಮ್ ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ ಸರ್. ನಂಗೆ ಟೈಮ್ ಸಿಕ್ಕದಾಗ ನೋಡ್ತಾ ಇರ್ತೀನಿ ಸರ್. ನಾನು ಅದ್ರ ನಂಗೆ ತುಂಬಾ ಇಷ್ಟ ಆಯ್ತು. ಏನ್ ಇಷ್ಟ ಆಯ್ತು? ಇಷ್ಟು ಜನರ ಹತ್ರ ಬೈಸ್ಕೊಳ್ಳೋದ? ಇಲ್ಲ ಸರ್, ಬಯಸೋಳು ಯಾರು ಸರ್? ಅದು ಅವರೆಲ್ಲ ಇರುತ್ತೆ ಸರ್, ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತಲ್ಲ ಸರ್. ಬೈಯೋರೆಲ್ಲ ಬೈತಾ ಇರ್ತಾರೆ, ಅವ್ರು ತುಳಿಯೋರೆಲ್ಲ ತುಳಿತಾ ಇರ್ತಾರೆ ಸರ್. ಹಾಗಾಗಿ ಎದ್ದು ಹೋಗ್ತಾ ಇರ್ಬೇಕು ಮುಂದೆ. ನನಗೂ ತುಂಬಾ ಕೆಟ್ಟದ್ ಮಾಡಿದಾರೆ ಲೈಫ್ ಅಲ್ಲಿ. ನಾನಿವಾಗ ಚೆನ್ನಾಗಿದ್ದೀನಿ. ಹಾಗೆ ನಾಲ್ಕು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಒಂದ್ ಹೇಳ್ತೀನಿ. ಮಹಾಪಾತ್ರ. ಮಹಾಪಾತ್ರ ಅಂದ್ರೆ ನೀನು ಒಬ್ಬ ಸೈನಿಕ. ಒಬ್ಬ ಸೈನಿಕನನ್ನ ಮಹಾಪಾತ್ರ ಅಂತ ಕರೀತಾರೆ, ಯಾಕಂದ್ರೆ ಅವನು ಜಗತ್ತನ್ನ ಕಾಪಾಡುವವನು ಅಂತ. ಒಂಥರ ವಿಚಿತ್ರ ಶೈನಿಂಗ್ ಇರ್ಬೇಕು ಹೆಸರು. ಅವನ ಹೆಸರು ಯುನೀಕ್ ಇರ್ಬೇಕು, ಯಾರ್ದು ಇರಬಾರ್ದು ಸರ್. ಅಂತ ಹೆಸರು ಸರ್. ಲಾಸ್ಟ್ ತ್ರ ಅಂತ ಬರ್ಬೇಕಲ್ಲ ಸರ್? ಅದು ಅವ್ರ ತಾಯಿಗೆ ಸೀಮಿತ, ಪವಿತ್ರ ಅಲ್ವಾ? ತ್ರ ಅನ್ನೋ ಅಕ್ಷರ ಆಯಮನಿಗೆ ಬಿಟ್ಬಿಡು ಸರ್. ಆಕ್ಚುಲಿ ನಿನ್ನ ಹೆಸರಿನಿಂದ ಯೋ ಅನ್ನೋ ಹೆಸರು ತಗೋಬೇಕು. ಅದಕ್ಕೆ ಫಸ್ಟ್ ಅಕ್ಷರ ಯೋ ತಗೋ, ಲಾಸ್ಟ್ ಅಕ್ಷರ ತ್ರ ತಗೋ. ಏನಾದ್ರು ಒಂದ್ ಹೆಸರು ಸೆಟ್ ಮಾಡು, ಮಹಾಪಾತ್ರ ತರ ಇರ್ಲಿ. ಸರಿ ಸರ್, ಸರಿ ಸರ್. ಓಕೆ ಸರ್, ನಿಮ್ ಹತ್ರ ಮಾತಾಡಿದ ತುಂಬಾ ಯೋಗ ಮಿತ್ರ ಅಂತ ಹೆಸರಿಡು. ಯೋಗ ಮಿತ್ರ. ಯೋಗ ಮಿತ್ರ ತುಂಬಾ ಚೆನ್ನಾಗಿರುತ್ತೆ ನೋಡು. ತ್ರ ಅನ್ನೋದು ಬರ್ತದೆ ಯೋ ಇಂದ. ನಿನ್ನ ಹೆಸರು ಯೋ, ಯೋಗೀಶ್ ಅಲ್ವಾ? ಹಾಗಾದ್ರೆ ಯೋಗ ಮಿತ್ರ ಅಂತ ಹಿಡಿದು. ಯೋಗ ಅಂದ್ರೆ ಕೂಡುವುದು ಅಂತ, ಮಿತ್ರ ಅಂದ್ರೆ ಸೂರ್ಯ ಅಂತ. ಮಿತ್ರ ಅಂದ್ರೆ ಏನ್ ಸರ್? ಸೂರ್ಯ. ಸೂರ್ಯ, ಸರಿ ಸರ್, ಸರಿ. ಮಿತ್ರ ಅಂದ್ರೆ ಸ್ನೇಹ, ಸೂರ್ಯ ನಮ್ಮೆಲ್ಲರ ಸ್ನೇಹಿತ. ಅವನು ಅವನ್ ಕೈ ಕೊಟ್ರೆ ನಾವ್ ಯಾರು ಬದುಕೋಕಾಗಿಲ್ಲ, ಅದಕ್ಕೆ ಅವನನ್ನ ಮಿತ್ರ ಅಂತ ಕರೀತಾರೆ. ಮಿತ್ರ ಯ ನಮಃ ಅಂತಾರೆ ಅವನ್ನ. ಸರಿ ಸರ್. ಯೋಗ ಮಿತ್ರ. ಯೋಗ ಅಂದ್ರೆ ಕೂಡುವುದು, ಎಲ್ಲರನ್ನು ಸೇರಿಸುವುದು, ಒಟ್ಟುಗೂಡಿಸುವುದು. ಯೋಗ ಅಂದ್ರೆ ಯಾರನ್ನು ಬಿಟ್ಟು ಕೊಡದೆ ಇರುವುದು. ಅದಕ್ಕೆ ಯೋಗ ಮಿತ್ರ. ಚೆನ್ನಾಗಿದೆ ಇದ್ದಂಗಿದೆ ಅಂತ ಅನ್ಸುತ್ತ ನಿಂಗೆ? ಇಲ್ಲ ಸರ್, ಹಾಗೇನಿಲ್ಲ. ಮಿತ್ರ ಅನ್ನೋದು ಗಂಡ ಹೆಸರು ಸರ್. ಸರ್ ಸರ್, ತುಂಬಾ ಖುಷಿ ಆಯ್ತು ಸರ್ ನಿಮ್ ಹತ್ರ ಮಾತಾಡಿ. ಆಕ್ಚುಲಿ ನನಗೆ ನಿಜವಾಗ್ಲು ಅಳು ಬರ್ತಾ ಇದೆ, ನಿಜವಾಗ್ಲು ತುಂಬಾ ಖುಷಿ. ಏನು ಸೈನಿಕ ಕಣ? ಸೈನಿಕ ಸರ್, ಕರೆಕ್ಟ್ ಸರ್. ನಾವ್ ಸ್ವಲ್ಪ ಫೀಲಿಂಗ್ ಎಲ್ಲ ಇರ್ತಾವಲ್ಲ ಸರ್, ಇವ್ ಸರ್ ಎತ್ತಿದ್ರೆ ಏನ್ ಅಂತಾರೋ, ಏನ್ ಮಾತಾಡ್ತಾರೋ, ಹೆದರಿಕೆ ಅಲ್ವಾ ಸರ್. ಹಾಗಾಗಿ ನಿಮ್ಮ ಹತ್ರನು ನೋಯಿಸ್ಬಿಟ್ಟು
ಇನ್ನು ಏನ್ ಸಾಧಿಸಬೇಕಾಗಿದೆ ಜೀವನದಲ್ಲಿ? ನಿಮ್ಗಳನ್ನೆಲ್ಲ ನೋಯಿಸಿ ಪಾಪ ಕಟ್ಕೋಬೇಕಾ ನಾನು? ಇಲ್ಲ ಸರ್, ನಾವಿವತ್ತು ಚೆನ್ನಾಗಿದ್ದೀವಿ ಅಂದ್ರೆ ನಿಮ್ಗಳಿಂದ ಅಲ್ಲೇನೋ. ಇಲ್ಲ ಸರ್, ಅದು ನಿಮ್ದು ಹುಡುಗುಣ ಸರ್. ನಂಗೆ ಇವಾಗೆಲ್ಲ ರೋಮ್ ಎಲ್ಲ ಒಂಥರ ಆಗ್ತಾ ಇದೆ, ಫುಲ್ ವೈಬ್ರೇಟ್ ತರ ಆಗ್ತದೆ. ಯೋಗ ಮಿತ್ರನೇ ಇರ್ಲಿನಾ? ಹಾ ಸರ್, ಯೋಗ ಮಿತ್ರನೇ ಇರ್ಲಿ ಸರ್. ಓಕೆ, ನಿಮ್ಮ ವೈಫ್ಗೆ ಹೇಳು, ಅದೇ ಹೆಸರು ಇಟ್ಬಿಡು. ಸರಿ ಸರ್, ಖಂಡಿತ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ ಸರ್.